ಇನ್ನು ಮುಂದೆ ಕೆಂಪೇಗೌಡ ಒಕ್ಕಲಿಗ ಜಯಂತಿ ಕೆಂಪೇಗೌಡ ಜಯಂತಿ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯ ಅಂದ ತಕ್ಷಣ ಕೇಳಬಾರ್ದು ಕೆಂಪೇಗೌಡರು ಕುವೆಂಪು ಹೆಸರು ಬರುತ್ತೆ ಅದರ ಹೊರ್ತು ರಾಜಕಾರಣಿ ಅಂತ ಬಂದಾಗ ದೇವೇಗೌಡರು ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಹಿಂಗೆ ಬರುತ್ತೆ ಬಟ್ ರಾಜ್ಯ ಸರ್ಕಾರ ಕೆಂಪೇಗೌಡ ಜಯಂತಿ ಆವರಣ ಪತ್ರಿಕೆ ಇದೀಗ ರಾಜಕೀಯ ವಿವಾದಕ್ಕೆ ಕಾರಣ ಆಗಿದೆ ಇದೇ ಇಪ್ಪತ್ತೇಳನೇ ತಾರೀಕಿನಲ್ಲಿರುವ ಕೆಂಪೇಗೌಡ ಜಯಂತಿ ಅವನ ಪತ್ರಿಕೆಯಲ್ಲಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಹಾಕದಿರೋದಕ್ಕೆ ಆಕ್ರೋಶಕ್ಕೆ ಕಾರಣವಾಗಿದೆ ಸಮುದಾಯದ ನಾಯಕ ಎಚ್ ಡಿ ದೇವೇಗೌಡರು ಎಸ್ ಎಂ ಕೃಷ್ಣ ಇವರೆಲ್ಲ ಇದ್ದಾರೆ ಬಟ್ ದೇವೇಗೌಡರ ಹೆಸರನ್ನೇ ಹಾಕಿಲ್ವಂತೆ ಇದು ಬಹಳ ಆಕ್ರೋಶಕ್ಕೆ ಕಾರಣ ಆಗಿದೆ ಎಚ್ ಡಿ ಕುಮಾರಸ್ವಾಮಿ ಹೇಳವರೆ ನಾಡಪ್ರಭು ಕೆಂಪೇಗೌಡರು ಯಾರ ಸ್ವತ್ತು ಅಲ್ಲ ಅವರು ಕನ್ನಡದ ಸ್ವತ್ತು ಕನ್ನಡಿಗರ ಅಸ್ಮಿತೆ ಆ ಮಹಾಪುರುಷರ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೃದಯದಲ್ಲಿ ಗೌರವ ಎನ್ನುವುದು ಇದ್ದರೆ ಮೊದಲು ಅವರು ಕಟ್ಟಿಸಿರುವ ಕೆರೆಗಳನ್ನು ರಕ್ಷಣೆ ಮಾಡಲಿ ಅಂತ ಒತ್ತಾಯಿಸಿದರು ನಾನು ಇದ್ದಲ್ಲಿಯೇ ನಾಡಪ್ರಭುಗಳನ್ನು ಸ್ಮರಿಸಿ ಗೌರವಿಸ್ತೇನೆ ಕೆಂಪೇಗೌಡರ ಜಯಂತಿಗೆ ಕೇಳಿದ್ದೀರಿ ಎನ್ನುವ ಕಾರಣಕ್ಕೆ ನಾನು ಮಾತನಾಡಬೇಕಾಯಿತು ನನ್ನ ಹೃದಯದಲ್ಲಿ ನಾಡಪ್ರಭುಗಳಿದ್ದಾರೆ ಅವರ ಕಾರ್ಯಕ್ರಮಕ್ಕೆ ಕರೆಯದಿರುವುದಕ್ಕೆ ನನಗೆ ಬೇಸರವಿಲ್ಲ ನಾನು ಈ ವಿಚಾರಕ್ಕೆ ಮಾತ್ರ ಕೊಡೋದಿಲ್ಲ ಅಂತ ಹೇಳಿದರು ಕೆಂಪೇಗೌಡ ಜಯಂತಿ ಸಮುದಾಯದ ನಾಯಕರು ದೇವೇಗೌಡನ ಕರಿಬೇಕಾಗಿತ್ತು ಬಟ್ ಅದೇನೋ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಾಣ್ತದೆ ಏನೂ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಅನ್ನೋ ಕಾರಣಕ್ಕೆ ಕರೀದೇ ಇರಬಹುದೇನೋ ಬಟ್ ಕರೆಯಬೇಕಾಗಿತ್ತು ದೇವೇಗೌಡ್ರನ್ನ ಕರೀಬೇಕು ಎಸ್ ಎಂ ಕೃಷ್ಣವ್ರು ಕರಿಬೇಕು ಕುಮಾರಸ್ವಾಮಿಯವ್ರು ಕರಿಬೇಕು ಬಡಿ ಅಶೋಕ್ ಅಶ್ವಥ್ ನಾರಾಯಣ ಇವರೆಲ್ಲ ಲೆಕ್ಕಕ್ಕೆಲ್ಲ ಅವಶ್ಯಕತೆ ಏನಿಲ್ಲ ಮ್ಯಾಟ್ರ್ ಹಂಗೆ ಬಂದಾಗ ಒಕ್ಕಲಿಗ ಸಮುದಾಯದಲ್ಲಿ ದೊಡ್ಡ ನಾಯಕರು ಅಂದಾಗ ದೇವೇಗೌಡರು ಎಸ್ ಎಮ್ ಕೃಷ್ಣ ಹಾಕ್ಬೇಕಿತ್ತು ಕರಿಬೇಕಿತ್ತು ಒಕ್ಕಲಿಗ ಸಮುದಾಯದಲ್ಲಿ ಸೆಂಟ್ರಲ್ ಮಿನಿಸ್ಟ್ರ್ ಆಗಿರೋದು ಕುಮಾರಸ್ವಾಮಿ ಅವರು ಕರಿಬೇಕಾಗಿತ್ತು ಗೊತ್ತಿಲ್ಲ ಬೇಕಂತಲೇ ಮಾಡ್ದಂಗೆ ಕಾಣ್ತಾ ಇದೆ ಮುಂದೆ